ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಬಾಗಿಲು ಕೂಡ ತೆರೆದಿದೆ. ಸಾಕಷ್ಟು ಭಕ್ತರು ಬರ್ತಿದ್ದಾರೆ. ಹಾಗೇನೆ ಉತ್ತರ ಕನ್ನಡದ ಶಿರಸಿಯ ಮಾರಿಕಾಂಬ ದೇವಿಯ ದರ್ಶನವೂ ಕೂಡ ಆಗ್ತಾ ಇದೆ. ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ತಿಂಗಳ ಬಳಿಕ ಇವತ್ತಿನಿಂದ ದೇವಸ್ಥಾನ ತೆರೆಯಲು ಸರ್ಕಾರ ಅನುಮತಿ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೆಸರಾಂತ ಮಲೆನಾಡಿನ ಆದಿದೇವತೆ ಶ್ರೀ ಮಾರಿಕಾಂಬಾ ದೇವಾಲಯ ತೆರೆಯಲಾಗಿದ್ದು, ಅಲ್ಲಿನ ವ್ಯವಸ್ಥೆ ಹೇಗಿದೆ ಎನ್ನುವಂಥ ಬಗ್ಗೆ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. 2 ತಿಂಗಳ ಬಳಿಕ ದೇವಸ್ಥಾನವನ್ನು ಇವತ್ತು ತೆರೆಯಲಾಗಿರತಕ್ಕಂಥದ್ದು. ಸರ್ಕಾರದ ಮಾರ್ಗಸೂಚಿಯಂತೆ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಏನು ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಥರ್ಮಲ್ ಸ್ಕ್ರೀನಿಂಗ್ ಮಾಡಲು ಇಲ್ಲಿನ ದೇವಸ್ಥಾನದ ಸಿಬ್ಬಂದಿಯವರು ಇರ್ತಾರೆ. ಅದೇ ರೀತಿ ಸಾಮಾಜಿಕ ಅಂತರ ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಮಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದು. ಥರ್ಮಲ್ ಸ್ಕ್ರೀನಿಂಗ್ ಬಳಿಕ ಇಲ್ಲಿ ಏನು ಸ್ಯಾನಿಟೈಸಿಂಗ್ ಮಾಡಲಾಗುತ್ತೆ. ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಸ್ಯಾನಿಟೈಸ್ ಮೂಲಕ ಇಲ್ಲಿ ದೇವರ ದರ್ಶನಕ್ಕೆ ಹೋಗಲು ಒಂದು ಅನುಮತಿ ನೀಡಲಾಗುತ್ತೆ. ನಾವೀಗ ಮುಂದಗಡೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲೂ ಕೂಡ ದೇವಸ್ಥಾನದ ಸಿಬ್ಬಂದಿಗಳೇ ಇಲ್ಲಿ ಇರ್ತಾರೆ, ಸ್ಯಾನಿಟೈಸ್ ಮಾಡಲಿಕ್ಕೆ, ಬರುವಂಥ ಭಕ್ತಾದಿಗಳಿಗೆ ಸ್ಯಾನಿಟೈಸ್ ಅನ್ನು ವಿತರಿಸಲಿಕ್ಕೆ. ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋಗಲು ಸಹ ಇಲ್ಲಿ ವ್ಯವಸ್ಥೆಯನ್ನು, ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರತಕ್ಕಂಥದ್ದು. ಸಾಮಾಜಿಕ ಅಂತರ ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ನಾವು ಅಲಂಕಾರ ಭೂಷಿತೆ ಈ ಮಾರಿಕಾಂಬಾ ದೇವಿಯನ್ನು ಈಗ ನೀವು ನೋಡ್ತಾ ಇದ್ದೀರಿ. ಇವತ್ತು ಈ ದೇವಿಯ ಬಾಗಿಲನ್ನು ತೆರೆದಿರತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ದೇವರ ಪೂಜೆ ಆರಾಧನೆ ಪ್ರಾರಂಭವಾಗುತ್ತೆ. ಹಿರಿಯ ಅರ್ಚಕರು ಅದೇ ರೀತಿ ಇಲ್ಲಿನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ದೇವರ ಒಂದು ಪೂಜೆ ಪ್ರಾರಂಭವಾಗಿರುತ್ತೆ. ಅದೇ ರೀತಿ ಬಂದಂಥ ಭಕ್ತರಿಗೆ ಇಲ್ಲಿ ಏನು ಹಂತ ಹಂತವಾಗಿ ಒಂದು 15 ಅದೇ ರೀತಿ 20 ಭಕ್ತರಿಗೆ ಒಳಗಡೆ ಬಿಟ್ಟು ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಲು ಕೊಡಲಾಗುತ್ತೆ. ದೇವರ ಏನು ಗರ್ಭಗುಡಿಯಲ್ಲಿ ಈಗಾಗಲೇ ಪ್ರಧಾನ ಅರ್ಚಕರು ತಮ್ಮ ಸೇವೆಯಲ್ಲಿ ತಮ್ಮ ಸೇವೆಯಲ್ಲಿ ನಿರತರಾಗಿರತಕ್ಕಂಥದ್ದು. ಅದೇ ರೀತಿ ಏನು ಇನ್ನೊಂದು ವಿಚಾರ ಏನಂದರೆ, ಇವತ್ತು 2 ತಿಂಗಳ ಬಳಿಕ ಈ ದೇವಸ್ಥಾನ ಇವತ್ತು ಓಪನ್ ಆಗಿರತಕ್ಕಂಥದ್ದು. ಈಗಾಗಲೇ ಭಕ್ತಾದಿಗಳು ಸಹ ಬರುವಂಥ ಒಂದು ನಿರೀಕ್ಷೆ ಇದೆ. ಆ ಬಟ್ಟಾದಂಥ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡಿರತಕ್ಕಂಥದ್ದು. ನೀವು ದೇವಿಯನ್ನು ನೋಡ್ತಾ ಇರ್ಬೋದು. ಅಲಂಕಾರ ಭೂಷಿತೆ ಮಾರಿಕಾಂಬಿಯನ್ನು ನೀವು ನೋಡ್ತಾ ಇದ್ದೀರಿ ಈ ದೃಶ್ಯಾವಳಿಯಲ್ಲಿ. ಇಲ್ಲಿ ಪ್ರಧಾನ ಅರ್ಚಕರು ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡುತ್ತಿದ್ದಾರೆ. ಒಂದು ಮಹಾಪೂಜೆ ನಡೆಯಲಿದೆ. ಆ ಮಹಾಪೂಜೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿರತಕ್ಕಂಥದ್ದು. 2 ತಿಂಗಳ ಬಳಿಕ ಇಲ್ಲಿ ದೇವಾಲಯ ಏನು ತೆರೆಯಲಾಗಿರತಕ್ಕಂಥದ್ದು. ಇವತ್ತಿನಿಂದ ಭಕ್ತರಿಗೆ ಮಾರಿಕಾಂಬೆ ದರ್ಶನ ನೀಡಲಿದ್ದಾಳೆ. ಅದರಂತೆ ಬರುವಂಥ ಭಕ್ತರಿಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಏನು ಮಾರಿಕಾಂಬಾ ದೇವಾಲಯದ ಒಳಗಡೆ ಮಾಡಿರತಕ್ಕಂಥದ್ದು. ನಾವೀಗ ನೀವು ನಿಮಗೆ ತೋರಿಸ್ತಾ ಇರುವಂಥ ಒಂದು ದೃಶ್ಯ ಏನಪ್ಪ ಅಂದರೆ, ಇಲ್ಲಿ ಬರುವಂಥ ಭಕ್ತರಿಗೆ ಸಾಮಾಜಿಕ ಅಂತರ ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದು. ಅದೇ ರೀತಿ ಏನು 10 ರಿಂದ 15 ಭಕ್ತರನ್ನು ಮಾತ್ರ ಇಲ್ಲಿ ಒಳಗಡೆ ಬಿಡಲಾಗುತ್ತೆ ದೇವರ ದರ್ಶನಕ್ಕಾಗಿ. ಇನ್ನು ಭಕ್ತರ ಸಂಖ್ಯೆ ಹೆಚ್ಚಾದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕೂರಲು ಆಗಿರ್ಬೋದು, ಅದೇ ರೀತಿ ನಿಲ್ಲಲು ಇಲ್ಲಿ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿರತಕ್ಕಂಥದ್ದು. ಒಟ್ಟಾರೆ ಏನು 2 ತಿಂಗಳ ಬಳಿಕ ಶಿರಸಿ ಮಾರಿಕಾಂಬಾ ದೇವಾಲಯ ಇವತ್ತು ತೆರೆದಿರತಕ್ಕಂಥದ್ದು. ಈಗಾಗಲೇ ವಿಶೇಷ ಪೂಜೆ ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕೋ ಅವನ್ನೆಲ್ಲ ಸಹ ಈಗ ಮುಂದೆ ನಡೀತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಯಿ ಕಿಣ್ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ. ಶಿರಸಿಯ ಮಾರಿಕಾಂಬಾ ದೇವಸ್ಥಾನವನ್ನು ನಾವು ನೋಡಿದ್ವಿ, ಯಾವ ರೀತಿಯಾಗಿ ಎಲ್ಲ ಸಿದ್ಧತೆಗಳು ಆಗಿದೆ ಅಂತೇಳಿ. ಹಾಗೇ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲೂ ಕೂಡ ಇವತ್ತಿನಿಂದ ಈಗಾಗಲೇ ದೇವರ ದರ್ಶನವನ್ನು ಪಡೆಯೋದಕ್ಕೆ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಲ್ಲಿನ ಸಿದ್ಧತೆಗಳು ಯಾವ ರೀತಿಯಾಗಿದೆ, ಭಕ್ತರು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ವಾಕ್ಥ್ರೂ ಮೂಲಕ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಹುಬ್ಬಳ್ಳಿಯಲ್ಲಿ ಇಂದಿನಿಂದ ಧಾರ್ಮಿಕ ಕೇಂದ್ರಗಳನ್ನು ಭಕ್ತರ ಪ್ರವೇಶಕ್ಕೆ ಮುಕ್ತಗೊಳಿಸಲಾಗಿದೆ. ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ನಾವೀಗ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಗಳ ಮಠದಲ್ಲಿದ್ದೀವಿ. ಇವತ್ತಿನಿಂದ ಇಲ್ಲಿ ಕೂಡ ಗದ್ದುಗೆ ದರ್ಶನ ಒಂದು ಅವಕಾಶ ಆರಂಭವಾಗಿದೆ. ಸಿದ್ಧಾರೂಢ ಸ್ವಾಮೀಜಿಗಳ ಗದ್ದುಗೆಗೆ ದರ್ಶನಕ್ಕೆ ಈಗಾಗಲೇ ಭಕ್ತರು ಆಗಮಿಸ್ತಾ ಇರುವುದನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಪ್ರತಿಯೊಬ್ಬರೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಗದ್ದುಗೆ ದರ್ಶನ ಮಾಡಿ ನಮಸ್ಕರಿಸಿ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಮಾತ್ರ ಅವಕಾಶವಿದೆ. ಈ ಮೊದಲಿನಂತೆ ಏನು ಗದ್ದುಗೆ ಬಳಿಯೇ ಭಕ್ತರು ತೆರಳಿ ಗದ್ದುಗೆಯನ್ನು ಸ್ಪರ್ಶಿಸಿ ಪೂಜೆಯನ್ನು ಮಾಡ್ತಾಯಿದ್ರು, ನಮಸ್ಕರಿಸ್ತಾ ಇದ್ರು, ಆ ಒಂದು ವ್ಯವಸ್ಥೆ ಈಗ ಇಲ್ಲ. ದೂರದಲ್ಲಿಯೇ ನಿಂತು ನಮಸ್ಕರಿಸಲಿಕ್ಕೆ ಮತ್ತು ಪ್ರಾರ್ಥನೆ ಸಲ್ಲಿಸಲಿಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಏನು ಮಠದ ಸಿಬ್ಬಂದಿ ಮುಂದೆ ನಿಂತು ಸೂಚನೆಗಳನ್ನು ಕೊಡ್ತಾ ಇರುವುದು ಕಂಡುಬರ್ತಾ ಇದೆ. ಇನ್ನೊಂದೆಡೆ ಮಠದ ಪ್ರವೇಶ ದ್ವಾರದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಸ್ಯಾನಿಟೈಸರ್ ಹಾಕಿಯೇ ಭಕ್ತರನ್ನು ಮಠದ ಒಳಗಡೆ ಬಿಡುವಂತಹ ಕೆಲಸವನ್ನು ಸಿಬ್ಬಂದಿ
ವರ್ಗ ಮಾಡ್ತಾ ಇದೆ. ಮಠದ ಆವರಣದಲ್ಲಿ ಏನು ಗೆರೆಗಳನ್ನು ಎಳೆದು ಬಾಕ್ಸ್ಗಳನ್ನು ಮಾಡಿ ಮಾರ್ಕ್ ಮಾಡಲಾಗಿದೆ. ಆ ಒಂದು ಬಾಕ್ಸ್ಗಳಲ್ಲಿಯೇ ನಿಂತು ಜನ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ಗಳನ್ನು ಧರಿಸಿದವರನ್ನ ಮಾತ್ರ ಮಠದ ಒಳಗಡೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಇನ್ನೊಂದೆಡೆ ಮಠದ ಟ್ರಸ್ಟ್ ಕಮಿಟಿ ವತಿಯಿಂದ ಸೂಚನೆಗಳನ್ನು ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವಂತೆ ಈಗಾಗಲೇ ಭಕ್ತರಿಗೆ ಮನವಿಯನ್ನು ಮಾಡಲಾಗಿದೆ. ಅದರಲ್ಲಿ ಹೂವು, ಹಣ್ಣು, ಕರ್ಪೂರ, ದೀಪದ ಎಣ್ಣೆ ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನು ತರುವ ಹಾಗಿಲ್ಲ, ಹಾಗೂ ಏನು ಮಠದಲ್ಲಿರುವಂತಹ ಯಾವುದೇ ವಸ್ತುಗಳನ್ನು ಮುಟ್ಟುವ ಹಾಗಿಲ್ಲ, ಜೊತೆಗೆ ಗದ್ದುಗೆಯನ್ನು ಕೂಡ ಸ್ಪರ್ಶಿಸುವ ಹಾಗಿಲ್ಲ. ಒಬ್ಬರಿಗೆ ಒಬ್ಬರು ದೂರದಲ್ಲಿಯೇ ನಿಂತುಕೊಳ್ಳಬೇಕು. ಸುಮಾರು 6 ಅಡಿ ಅಂತರದಲ್ಲಿಯೇ ನಿಂತು ದೈಹಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೊಂದೆಡೆ ಪೊಲೀಸ್ ಸಿಬ್ಬಂದಿಗಳನ್ನು ಮಠದ ಆವರಣದಲ್ಲಿ ನಿಯೋಜಿಸಲಾಗಿದ್ದು ಸರ್ಕಾರದ ಮಾರ್ಗಸೂಚಿಗಳು ಪಾಲನೆ ಆಗ್ತಾ ಇದಾವೋ ಇಲ್ವೋ ಅನ್ನುವಂತಹ ಒಂದು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲಾಗ್ತಾ ಇದೆಯೋ ಅನ್ನುವಂತಹ ಒಂದು ಮೇಲುಸ್ತುವಾರಿಯನ್ನು ಪೊಲೀಸರು ಕೂಡ ನೋಡಿಕೊಳ್ತಾ ಇದ್ದಾರೆ. ಭಕ್ತರ ಪ್ರವೇಶಕ್ಕೆ ಮುಕ್ತ ಅವಕಾಶವಿದೆ, ಆದರೆ ಸಾಮಾಜಿಕ ದೈಹಿಕ ಅಂತರವನ್ನು ಕಾಯ್ದುಕೊಂಡು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುತ್ತಾ ದೇವರ ದರ್ಶನ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಸಿಗ್ತಾ ಇರುವುದು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18.